ನಮಸ್ಕಾರ ಸ್ನೇಹಿತರೆ, ಅರ್ಜು ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಟ್ ಎಷ್ಟಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾವು ಚಿನ್ನ ಖರೀದಿಸುವ ಮುನ್ನ ನಾಲ್ಕು ಮುಖ್ಯವಾದ ಅಂಶಗಳನ್ನ ನಾವು ತಿಳ್ಕೊಳ್ಳೋಣ. ಅವುಗಳು ಯಾವುದು ಅಂತ ಇವಾಗ ನೋಡೋಣ. ಮೊದಲನೇದು BIS ಹಾಲ್ಮಾರ್ಕ್. BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಅದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಎರಡನೆಯದು ಪ್ಯೂರಿಟಿ ಇನ್ ಕ್ಯಾರೆಟ್, ಅಂದರೆ 91.6% ಪ್ಯೂರಿಟಿ ಇರಬೇಕು ಅಂತ ಅರ್ಥ. ಮೂರನೆಯದು ಹಾಲ್ಮಾರ್ಕ್ ಪ್ರಿಂಟ್ ಮಾಡೋ ಸೆಂಟರ್ದು ಮಾರ್ಕು. ನಾಲ್ಕನೇದು ಜ್ಯುವೆಲರ್ಸ್ ಐಡೆಂಟಿಫಿಕೇಷನ್ ಮಾರ್ಕ್, ಅಂದರೆ ನೀವು ಯಾವ ಶಾಪಲ್ಲಿ ಖರೀದಿ ಮಾಡ್ತಿರೋ ಆ ಶಾಪ್ದು ಮಾರ್ಕ್ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದಿಂದ ಮೋಸ ಹೋಗೋರು ತುಂಬ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಈ ನಾಲ್ಕು ಅಂಶಗಳನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಾವು ಜ್ಯುವೆಲ್ರಿ ಖರೀದಿ ಮಾಡಬೇಕಾದ್ರೆ ಆದಷ್ಟು ಹ್ಯಾಂಡ್ಮೇಡ್ ಜ್ಯುವೆಲ್ರಿನ ಖರೀದಿ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಮೆಷಿನ್ ಮೇಡ್ ಜ್ಯುವೆಲ್ರಿ ಅಷ್ಟು ಕ್ವಾಲಿಟಿ ಇರಲ್ಲ ಮತ್ತು ಬಾಳ್ಕೆನೂ ಬರಲ್ಲ. ಹಾಗೆ ನಾವು ಗಮನಿಸಿದರೆ ಮೆಷಿನ್ ಮೇಡ್ ಜ್ಯುವೆಲ್ರಿಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಕೂಡ ಕಮ್ಮಿ ಇರುತ್ತೆ. ಮತ್ತು ಚಿನ್ನ ಎಲ್ಲಿ ಖರೀದಿ ಮಾಡಿದರೆ ಒಳ್ಳೆಯದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ. 22 ಕ್ಯಾರೆಟ್ಗೆ 46,800 ರೂಪಾಯಿ 10 ಗ್ರಾಮ್ಗೆ, 24 ಕ್ಯಾರೆಟ್ಗೆ 51,060 ರೂಪಾಯಿ 10 ಗ್ರಾಮ್ಗೆ. ಅಂದರೆ ನೆನ್ನೆಗಿನ್ನ ಇವತ್ತು ಏರಿಕೆಯಾಗಿದೆ. ಇನ್ನು ಸಿಲ್ವರ್ ಬಗ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ ಕಾಮನ್ ಆಗಿ 4 ಥರದ ಸಿಲ್ವರ್ ನೋಡ್ಬೋದು. ಅದರಲ್ಲಿ ಮೊದಲನೇದು ಫೈನ್ ಸಿಲ್ವರ್, ಎರಡನೇದು ಸ್ಟರ್ಲಿಂಗ್ ಸಿಲ್ವರ್, ಮೂರನೇದು ಜರ್ಮನ್ ಸಿಲ್ವರ್, ನಾಲ್ಕನೇದು ಕಾಯಿನ್ ಸಿಲ್ವರ್. ಫೈನ್ ಸಿಲ್ವರ್ ಗ್ರೇಡ್ ಬಂದು 999 out of 1000 ಬರುತ್ತೆ. ಸ್ಟರ್ಲಿಂಗ್ ಸಿಲ್ವರ್ ಬಂದು 925 out of 1000 ಬರುತ್ತೆ. ಜರ್ಮನ್ ಸಿಲ್ವರ್ ಬಂದು 800 to 835 out of 1000 ಬರುತ್ತೆ. ಹಾಗೂ ಕಾಯಿನ್ ಸಿಲ್ವರ್ ಬಂದು 750 to 900 out of 1000 ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ಗ್ರೇಡ್ ಮೇಲೆ ಪ್ರೈಸು ವೇರಿ ಆಗುತ್ತೆ. ಇನ್ನು ಇವತ್ತಿನ ಸಿಲ್ವರ್ ರೇಟ್ ನೋಡೋದಾದರೆ 1 ಕೆಜಿಗೆ 67,600 ರೂಪಾಯಿ ಆಗಿದೆ. ಅಂದರೆ ನೆನ್ನೆಗಿನ್ನ ಇವತ್ತು ಜಾಸ್ತಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಕಮೆಂಟ್ ಶೇರ್ ಮಾಡಿ. ಧನ್ಯವಾದಗಳು.